ಸಂತೋಷ್ ಲಾಡ್ ಹಾಲಿ ಸಚಿವರು ಆಗಿದ್ದುಕೊಂಡೇ ಹಲವು ಅಭಿವೃದ್ಧಿ ಪರ ಕೆಲಸಗಳಿಂದ ಜನಮನ್ನಣೆಯನ್ನ ಗಳಿಸಿಕೊಂಡಿದ್ದಾರೆ. ಅದರಲ್ಲೂ ಕಾರ್ಮಿಕ ಸಚಿವರು ಆಗಿರುವಂತಹ ಲಾಡ್ ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತ ಮನಸ್ಸಿನಿಂದ ಶ್ರಮಿಸ್ತಾ ಇದ್ದಾರೆ. ಕಾರ್ಮಿಕರ ಅಭ್ಯುದಯಕ್ಕೆ ತನ್ನ ಅಧಿಕಾರವನ್ನ ಮುಡಿಪಾಗಿಟ್ಟ ನಿಸ್ವಾರ್ಥ ಲೀಡರ್ ಸಂತೋಷ್ ಲಾಡ್, ಇಂತಹ ನಾಯಕನಿಗೆ ಇವತ್ತು 49ನೇ ಹುಟ್ಟುಹಬ್ಬದ ಸಂಭ್ರಮ. ಸಂತೋಷ್ ಲಾಡ್ ಅವರ ನಿಸ್ವಾರ್ಥವಾದ ಪ್ರಾಮಾಣಿಕ ಜನಸೇವೆಯೇ ಇವತ್ತು ಅವರನ್ನ ಬಹುತೇಕ ಮಂದಿ ಜನರು ಮುಕ್ತ ಕಂಠದಿಂದ ಶ್ಲಾಘಿಸುವುದಕ್ಕೆ ಕಾರಣ ಆಗ್ತಾ ಇದೆ. ಏನೇ ಹೇಳಿ, ಇವರಿಗೆ ಇವರೇ ಸರಿಸಾಟಿ. ಇಟ್ಟುಕೊಂಡವರು, ಅವರ ತತ್ವಗಳನ್ನ ಮೈಗೂಡಿಸಿಕೊಂಡವರು. ಯಾರು ಬಸವಣ್ಣನ ವಿಚಾರವನ್ನು ಒಪ್ತಾನೆ ಅವನು ಲಿಂಗಾಯತ ಆಗ್ತಾನಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಬಸವಣ್ಣ ಅವರು ಏನ್ ಹೇಳಿದಾರೆ ಅದೇ ರೀತಿಯಾದಂತಹ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿದ್ದಾರೆ ಸಂವಿಧಾನದಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಅದಕ್ಕೆ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಸವಣ್ಣ ಅವ್ರನ್ನ ಆರಾಧನೆ ಮಾಡ್ಬೇಕು. ನಾವು ಜನರನ್ನ ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದ ವಿಶ್ವಗುರು ಬಸವಣ್ಣ ಮತ್ತು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸ್ವಾಭಿಮಾನದಿಂದ ಬದುಕುವ ಹಕ್ಕು ನೀಡಿದ ಅಂಬೇಡ್ಕರ್ ಮೇಲೆ ಸಂತೋಷ್ ಲಾಡ್ ಇಟ್ಟಿರುವ ಭಕ್ತಿ, ಅಭಿಮಾನ, ಪ್ರೀತಿಗೆ ಇವತ್ತಿನ ಈ ಕಾರ್ಯಕ್ರಮವೂ ಸಾಕ್ಷಿ. ಪ್ರತಿ ವರ್ಷವೂ ತನ್ನ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಳ್ಳುವ ಸಂತೋಷ್ ಲಾಡ್ ಈ ಬಾರಿ ತನ್ನ ಹುಟ್ಟುಹಬ್ಬದಂದು ಬಸವಣ್ಣ ಮತ್ತು ಅಂಬೇಡ್ಕರ್ ಅವರಿಗೆ ಅಭಿಮಾನ ಸಮರ್ಪಣೆ ಮಾಡಿ ಅವರ ತತ್ವಗಳನ್ನ ಹಾಡುಗಳ ಮೂಲಕ ಜಗತ್ತಿಗೆ ಸಾರುವ ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅದಕ್ಕಾಗಿಯೇ ತನ್ನ ಬಿಡುವಿಲ್ಲದ ಕೆಲಸಗಳ ಮಧ್ಯೆಯೂ ಕನ್ನಡ ಚಿತ್ರರಂಗದ ಖ್ಯಾತ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರೊಂದಿಗೆ ಕೂತು ಇನ್ನಿಲ್ಲದ ಮುತುವರ್ಜಿ ವಹಿಸಿ ಮಹಾನ್ ಪುರುಷರ ಕುರಿತ ಹಾಡುಗಳನ್ನ ರಚಿಸಿ ಜನರಿಗೆ ನೀಡಿದ್ದಾರೆ. ಹೀಗೆ